ಸುವರ್ಣ ನ್ಯೂಸ್. ರಾಜ್ಯದಲ್ಲಿ ಮೇವು ಇಲ್ಲದೆ ಹಸುಗಳು ಉಸಿರು ಚೆಲ್ತಾ ಇರುವ ಬಗ್ಗೆ ವರದಿ ಪ್ರಸಾರ ಮಾಡಿದ್ದೇ ತಡ. ಎಚ್ಚೆತ್ತಿರುವ ಪಶುಸಂಗೋಪನಾ ಸಚಿವ ಎ ಮಂಜು ಗೋಶಾಲೆಗಳಿಗೆ ಭೇಟಿ ನೀಡುತ್ತಿದ್ದಾರೆ. ಅಷ್ಟೇ ಅಲ್ಲ, ಸೋಮಾರಿ ಅಧಿಕಾರಿಗಳಿಗೆ ಬೆವರಿಳಿಸ್ತಾ ಇದ್ದಾರೆ. ರಾಜ್ಯದಲ್ಲಿ ಭೀಕರ ಬರ ತಾಂಡವವಾಡ್ತಾ ಇದ್ದು ಜಾನುವಾರುಗಳು ಮೇವಿಲ್ಲದೆ ನರಳಾಡ್ತಾ ಇವೆ. ಈ ಬಗ್ಗೆ ಸುವರ್ಣ ನ್ಯೂಸ್ ಹಲೋ ಮಿನಿಸ್ಟರ್ ಕಾರ್ಯಕ್ರಮದಲ್ಲಿ ಸಮಸ್ಯೆಯನ್ನ ಸಚಿವರ ಮುಂದಿಡ್ತು, ಸರ್ಕಾರದ ಕಣ್ಣನ್ನು ತೆರೆಸಿತು. ಸುವರ್ಣ ನ್ಯೂಸ್ ವರದಿಗೆ ಸ್ಪಂದಿಸಿದ ಪಶುಸಂಗೋಪನಾ ಸಚಿವ ಎ ಮಂಜು ಚಾಮರಾಜನಗರ ಜಿಲ್ಲೆ ಕೊಳ್ಳೆಗಾಲ ತಾಲೂಕಿನ ರಾಮಪುರ ಹಾಗೂ ಬಂಡಳ್ಳಿ ಗೋಶಾಲೆಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಹನೂರು ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ನೀರು ಮೇವು ಇಲ್ಲದೆ ನೂರಾರು ಜಾನುವಾರುಗಳು ಮೃತಪಟ್ಟಿದ್ವು. ಈ ಬಗ್ಗೆ ಸುವರ್ಣ ನ್ಯೂಸ್ ವರದಿ ಪ್ರಸಾರ ಮಾಡಿತ್ತು. ಸುವರ್ಣ ನ್ಯೂಸ್ ಹಲೋ ಮಿನಿಸ್ಟರ್ ಕಾರ್ಯಕ್ರಮಕ್ಕೆ ಸ್ಪಂದಿಸಿದ ಸಚಿವ ಎ ಮಂಜು ಗೋಶಾಲೆಗೆ ಭೇಟಿ ನೀಡಿದರು. ಈ ವೇಳೆ ಸಚಿವರ ಮುಂದೆ ರೈತರು ಅಧಿಕಾರಿಗಳ ನಿರ್ಲಕ್ಷ್ಯತನವನ್ನ ಬಿಚ್ಚಿಟ್ಟರು. ಅಧಿಕಾರಿಗಳ ಬೇಜವಾಬ್ದಾರಿತನದ ವಿರುದ್ಧ ಸಿಟ್ಟಿಗೆದ್ದ ಸಚಿವ ಮಂಜು ಸ್ಥಳದಲ್ಲಿ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡರು. ಸರ್ಕಾರ ಸಾಕಾಗುವಷ್ಟು ಹಣ ಕೊಟ್ಟರು ಸಮರ್ಪಕವಾಗಿ ಖರ್ಚು ಮಾಡಲು ನಿಮಗೇನ್ರಿ ದಾಡಿ? ಸಾರ್ವಜನಿಕರ ಹಣವನ್ನ ಸಾರ್ವಜನಿಕರಿಗೆ ಖರ್ಚು ಮಾಡಲು ಏನು ತೊಂದರೆ ಅಂತ ಕ್ಲಾಸ್ ತೆಗೆದುಕೊಂಡ್ರು. ಇನ್ನು ಇದೇ ವೇಳೆ ಮಾತನಾಡಿದ ಸಚಿವ ಎ ಮಂಜು, ಸರ್ಕಾರ ಮೇವು ಬ್ಯಾಂಕ್ಗಳನ್ನ ತೆರೆದಿದೆ. ರೈತರು ತಮ್ಮ ಹಸುಗಳನ್ನ ಮೇವು ಬ್ಯಾಂಕ್ನಲ್ಲಿ ಬಿಟ್ಟು ರಾಸುಗಳನ್ನ ರಕ್ಷಿಸಿಕೊಳ್ಬೇಕು ಅಂತ ಮನವಿ ಮಾಡಿದರು. ಮೇವು ಬ್ಯಾಂಕ್ ಅನ್ನು ತೆಗೆದಿದ್ದೀವಿ. ಕೆಲವರು ಯಾರು ವರ್ಕ್ ಮಾಡಕ್ಕೆ ಇಷ್ಟಪಡೋದಿಲ್ಲ, ಅದು ಈ ಮೇವು ಬ್ಯಾಂಕ್ನ ಉಪಯೋಗಿಸಿಕೊಂಡು ಅವರ ರಾಸುಗಳನ್ನ ರಕ್ಷಣೆ ಮಾಡಬೇಕು. ನನಗೆ ಈ ತಾಲೂಕಿನಲ್ಲಿ ಒಟ್ಟು 180,000 ರಾಸುಗಳು ಇರ್ತಕ್ಕಂಥದ್ದು, 130,000-140,000 ಇದೆ. ಅದರಲ್ಲಿ 84,000 ಒಂದೆಡೆ ಸರ್ಕಾರ ಗೋಶಾಲೆಗಳಿಗೆ ಬರ ನಿರ್ವಹಣೆಗೆ ಯಾವುದೇ ಹಣದ ತೊಂದರೆ ಇಲ್ಲ, ಸಾಕಷ್ಟು ಹಣ ಬಿಡುಗಡೆ ಮಾಡಿದ್ದೇವೆ ಅಂತಾರೆ ಸಚಿವರು. ಆದರೆ ಅಧಿಕಾರಿಗಳು ಮಾತ್ರ ಗೋಶಾಲೆಗಳಲ್ಲಿ ಸಮರ್ಪಕ ನೀರು ಮೇವು ವಿತರಣೆಗೆ ಮಾತ್ರ ಮೀನಮೇಷ ಎಣಿಸುತ್ತಿದ್ದಾರೆ. ಇನ್ನಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಜಾನುವಾರುಗಳಿಗೆ ಸಮರ್ಪಕವಾಗಿ ಮೇವು ನೀರು ವಿತರಣೆ ಮಾಡಲು ಮುಂದಾಗಬೇಕಿದೆ. ಚಾಮರಾಜನಗರದಿಂದ ಶಶಿಧರ್ ಕೆವಿ, ಸುವರ್ಣ ನ್ಯೂಸ್.